ಲೈಂಗಿಕ ಕಿರುಕುಳ ನೀಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅರೆಸ್ಟ್, ಖಾಕಿ ವಶದಲ್ಲಿದ್ದಾರೆ ಈಗ ಬಿಜೆಪಿ ಮುಖಂಡ ದೇವರಾಜೇಗೌಡ. ಹೊಳೆನರಸೀಪುರ ಸಿಪಿಐ ಕಚೇರಿಯಲ್ಲಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ. ಭೇಟಿಗೆ ಕುಟುಂಬಸ್ಥರು ವಕೀಲರು ಬಂದಿದ್ದಾರೆ ಈಗ ಭೇಟಿಗಾಗಿ ಮನವಿ ಮಾಡಿದ್ದಾರೆ ವಕೀಲರು ಹಾಗೂ ಪುತ್ರ. ವಿಚಾರಣೆ ನಡೆಯದ ಹಿನ್ನೆಲೆ ಭೇಟಿಗೆ ಅವಕಾಶವನ್ನ ಖಾಕಿ ಕೊಟ್ಟಿಲ್ಲ. ಹೊಳೆನರಸೀಪುರದ ಮಹಿಳೆಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದ ನಂತರದಲ್ಲಿ ಈಗ ಆತನ ಮಗ ಜೊತೆಗೆ ವಕೀಲರು ಕೂಡ ಈಗ ಬಂದಿದ್ದಾರೆ ಭೇಟಿಗೆ, ಆದ್ರೆ ಭೇಟಿಗೆ ಅವಕಾಶ ನೀಡಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಚಿನ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ಪುತ್ರ ಹಾಗೂ ವಕೀಲರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸಲಿದ್ದಾರೆ. ಮುಂದಿನ ವಿಚಾರಣೆಗಳು, ಮುಂದಿನ ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಜೊತೆಗೆ ಪೊಲೀಸರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಮುಂದಿನ ತನಿಖೆಗಳು ಯಾವ ಹಂತದಲ್ಲಿ ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ? ಖಂಡಿತ ಅಶ್ವಿನಿ, ಈಗಾಗಲೇ ಏನು ದೇವರಾಜೇಗೌಡರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರು ಏನು ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಆಗಮಿಸಿರ್ತಕ್ಕಂಥದ್ದು. ಸುಮಾರು 5 ಜನರು ಅವ್ರನ್ನ ಭೇಟಿ ಹಾಕಿ ಬಂದಿರೋ, ಅವ್ರ ಮಗ ಸೇರಿದಂತೆ ವಕೀಲರು ಕೂಡ ಬಂದಿದ್ರು. ಆದ್ರೆ ಅಧಿಕಾರಿಗಳು ವಕೀಲರನ್ನ ಮಾತ್ರ ಒಳಗಡೆ ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ವಕೀಲರು ಒಂದಷ್ಟು ವಿಚಾರವಾಗಿ ಪೊಲೀಸರ ಜೊತೆ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಯಾವೆಲ್ಲ ಬೆಳವಣಿಗೆ ಆಗಿದೆ, ಇವ್ರನ್ನ ಅರೆಸ್ಟ್ ಮಾಡಿರುವ ಉದ್ದೇಶ ಏನು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಆದ್ರೆ ಪೊಲೀಸರು ಕೂಡ ವಕೀಲರ ಜೊತೆ ಮಾತುಕತೆಯನ್ನ ನಡೆಸಿ ಈಗ ವಕೀಲರು ಕೂಡ ತೆರಳಿರ್ತಕ್ಕಂಥ, ಅಂದ್ರೆ ಒಂದು ಈಗ ಮಧ್ಯಾಹ್ನದ ಹೊತ್ತಿಗೆ ದೇವರಾಜೇಗೌಡರನ್ನ ಜಡ್ಜ್ ಮುಂದೆ, ಅಂದ್ರೆ ಜಡ್ಜ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಇದಾದ ಬಳಿಕ ಜಡ್ಜ್ ಅವರು ಅವರಿಗೆ ಒಂದು ವೇಳೆ ಏನಾದ್ರೂ ದೇವರಾಜೇಗೌಡರು ಈಗ ಜಾಮೀನು ಏನಾದ್ರೂ ಅರ್ಜಿ ಹಾಕಿದ್ರೆ ಆ ಒಂದು ವಿಚಾರವೂ ಕೂಡ ಇವತ್ತು ಜಡ್ಜ್ ಮುಂದೆ ನಡೀತಕ್ಕಂಥದ್ದು. ಇದಾದ ಬೆನ್ನಲ್ಲೇ ಪೊಲೀಸರು ಕೂಡ ಮತ್ತಷ್ಟು ವಿಚಾರಣೆಗೆ ಅವ್ರನ್ನ ವಿಚಾರಣೆಗೆ ಕೇಳ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣ, ಅದಲ್ದಲೆ ಈಗಾಗಲೇ ಪೆನ್ ಡ್ರೈವ್ ಪ್ರಕರಣದಲ್ಲೂ ಕೂಡ ದೇವರಾಜೇಗೌಡರ ಹೆಸರು ತಳ್ಕ ಹಾಕಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇವ್ರನ್ನ ಮತ್ತಷ್ಟು ದಿನ ಅವರ ಕಸ್ಟಡಿಗೆ ಕೇಳ್ಕೊಂಡು ಮತ್ತಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. 10 ಗಂಟೆ ನಂತರ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೊಳೆನರಸೀಪುರಕ್ಕೆ ಆಗಮಿಸಿ ದೇವರಾಜೇಗೌಡರನ್ನ ವಿಚಾರಣೆ ನಡೆಸ್ತಾರೆ. ಅದಾದ ಬಳಿಕ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಅಲ್ಲಿ ಒಂದಷ್ಟು ವಾದಗಳು ನಡೀತವೆ. ಅದಾದ ಬಳಿಕ ಬಹುತೇಕ ಪೊಲೀಸರು ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈ ಒಂದು ಪ್ರಕರಣ ತೀರಾ ಗಂಭೀರವಾದ ಪ್ರಕರಣ, ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಮತ್ತಷ್ಟು ದಿನ ಏನು ತಮ್ಮ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಮತ್ತಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿಗೆ ದೇವರಾಜೇಗೌಡರಿಗೆ ಸದ್ಯಕ್ಕೆ ಏನು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೂಡ ವಿಚಾರಣೆ ನಡೆಸಿದ್ರೆ ಮಧ್ಯಾಹ್ನ ನಂತರ ಅವ್ರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಶ್ವಿನಿ. ಓಕೆ ಸಚಿನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.